ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ನಾನಿವತ್ತು ತುಂಬ ಸುಲಭವಾಗಿ ಈಸಿಯಾಗಿ ಮಾಡುವಂತಹ ಒಂದು ಪಲ್ಯದ ರೆಸಿಪಿ ಜೊತೆ ಬಂದಿದ್ದೀನಿ. ಇದು ಬದನೆಕಾಯಿಯ ಪಲ್ಯ. ಬದನೆಕಾಯಿ ಪಲ್ಯ ಅಂತಲೂ ಹೇಳ್ಬೋದು, ಬದನೆಕಾಯಿ ಗೊಜ್ಜು ಅಂತಲೂ ಹೇಳ್ಬೋದು. ತುಂಬ ಅಂದರೆ ತುಂಬ ಈಸಿ. ಈಗ ತಾನೇ ಅಡುಗೆ ಕಲಿತಾ ಇದ್ದೀವಿ ಅಥವಾ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ, ಬ್ಯಾಚುಲರ್ಸು ಅಂಥವ್ರು ಸಹ ಈ ರೆಸಿಪಿಯನ್ನು ಒಂದು 10 ನಿಮಿಷದಲ್ಲಿ ಫಟಾಫಟ್ ಅಂತ ತಯಾರು ಮಾಡಿಬಿಡ್ಬೋದು. ಈ ರೆಸಿಪಿಯನ್ನು ನೋಡೋದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ, ಇದನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದ 2 ಬದನೆಕಾಯಿಗಳನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಈ ರೀತಿ ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ನೀವು ಯಾವ ರೀತಿ ಬದನೆಕಾಯಿನಾದ್ರೂ ತೊಗೊಳ್ಬೋದು. ಇನ್ನೊಂದು ಬ್ರೌನ್ ಕಲರ್ದು ಬರುತ್ತೆ, ಅದನ್ನಾದರೂ ತೊಗೊಳ್ಳಿ. ಇಲ್ಲ ಗ್ರೀನ್ ಕಲರ್ದು ಬರುತ್ತೆ, ಅದನ್ನಾದರೂ ತೊಗೊಳ್ಬೋದು. ಅದಕ್ಕೆ ನಾನು 1 ಟೊಮ್ಯಾಟೊ, 1 ಈರುಳ್ಳಿ, 1-4-5 ಹಸಿಮೆಣಸು, ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಹುಣಸೆಹಣ್ಣಿನ ರಸ, ಎಲ್ಲವನ್ನು ಈಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲವನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಕಂಪ್ಲೀಟ್ಲಿ ಆಪ್ಷನಲ್. ಬೆಲ್ಲ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಬರುತ್ತೆ. ಸ್ವಲ್ಪ ನೀರನ್ನು ಹಾಕಿ ನಾನು ಇದನ್ನು ಒಟ್ಟಿಗೆ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತೀನಿ. ಬದನೆಕಾಯಿ 1 ವಿಷಲ್ಗೆಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ ಫ್ರೆಂಡ್ಸ್. ನೋಡಿ, ಈಗ ಎಲ್ಲದೂ ಚೆನ್ನಾಗಿ ಬೆಂದಿದೆ. ಬೆಂದಿರೋಂತಹ ಹೋಳನ್ನು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀವು ಹುಟ್ಟಿಂದನೇ ಅಂದರೆ ಸೌಟಿಂದನೇ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೋದು. ಇಲ್ಲ ನಿಮ್ಮ ಹತ್ರ ವೆಜಿಟೇಬಲ್ ಸ್ಮ್ಯಾಶರ್ ಇದ್ದರೆ ಅದರಲ್ಲಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಥರ ಮಜ್ಜಿಗೆ ಕಡಿಯುವಂತಹ ಕಡಗಳಿದ್ದರೆ ಅದರಲ್ಲಿ ಸಹ ಈ ರೀತಿ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಮಿಕ್ಸರ್ ಜಾರ್ನಲ್ಲಿ ಹಾಕಿ ಟರ್ ಅಂತ ಒಂದೇ ಒಂದು ರೌಂಡ್ ತಿರುಗಿಸಿ, ತುಂಬ ನುಣ್ಣಗಾಗೋದು ಬೇಡ, ಸ್ವಲ್ಪ ಹೋಳು ಹೋಳು ಇದು ಬಾಯಿಗೆ ಸಿಗಬೇಕು. ನಾನು ಈ ರೀತಿ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಪ್ಯಾನ್ಗೆ 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಇದು ಚಪಾತಿ ಜೊತೆ, ದೋಸೆ ಜೊತೆ, ಅಲ್ಲದೆ ಅನ್ನ ಜೊತೆ ಸಹ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಾಸಿವೆ ಸಿಡಿದ್ಮೇಲೆ ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೀನಿ. ಇದು ಸಹ ಚೆನ್ನಾಗಿ ಕೆಂಪಾಗಲಿ. ಇಲ್ಲಿ ನಾನು ಬೆಳ್ಳುಳ್ಳಿಯನ್ನು 4-5 ಎಸಳು ತೊಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ತಿಂದೇ ಇರೋರು ಅಥವಾ ಇಷ್ಟ ಆಗದೇ ಇರೋರು ಇಲ್ಲಿ ಹಿಂಗನ್ನು ಸಹ ಹಾಕ್ಕೊಳ್ಬೋದು. 1 ಒಣಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಬಾಡಿದ್ಮೇಲೆ ಇನ್ನೊಂದು ಈರುಳ್ಳಿಯನ್ನು ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಬೇಗ ಆಗುತ್ತೆ, ಫಟಾಫಟ್ ಅಂತ ಆಗುವಂತಹ ರೆಸಿಪಿ ಇದು. ಬದನೆಕಾಯಿ ಒಂದು ಮನೇಲಿ ಇದ್ಬಿಟ್ರೆ ಆರಾಮ್ಸೆ ಇದನ್ನು ಮಾಡ್ಕೊಳ್ಬೋದು. ಈಗ ಬೆಂದಿರೋಂತಹ ಬದನೆಕಾಯಿಯ ಹೋಳಿನ ಮಿಶ್ರಣವನ್ನು ಒಗ್ಗರಣೆಗೆ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಇದನ್ನು 1-2-3 ಮಿನಿಟ್ಸ್ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಆಲ್ರೆಡಿ ಇದು ಕುಕ್ ಆಗಿರೋದ್ರಿಂದ ಅದು ಮತ್ತೆ ಬೇಯೋಂಥ ಅಗತ್ಯ ಇಲ್ಲ. ಇದು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣವನ್ನು ಹಾಕೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ಸಹ ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನು ಆಗಲೇ ಹೇಳಿದಾಗೆ ಮಾಡೋದಕ್ಕೆ ಸಹ ತುಂಬ ಟೈಮ್ ಬೇಡ, ತುಂಬ ಫಟಾಫಟ್ ಅಂತ 1-10 ಮಿನಿಟ್ಸ್ನಲ್ಲೆಲ್ಲ ಈ ರೆಸಿಪಿ ತಯಾರಾಗಿ ಬಿಡುತ್ತೆ. ನೋಡಿ, ನೋಡೋದಕ್ಕೂ ಚೆನ್ನಾಗಿದೆ, ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಮಾಡೋದು ಸಹ ತುಂಬ ಈಸಿ. ಕಡೆಯಲ್ಲಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ರೆ ಈ ಪಲ್ಯ ಮುಗ್ದೇ ಹೋಯಿತು. ನೋಡಿ, ರುಚಿಯಾಗಿರುವಂತಹ ಫಟಾಫಟ್ ಬದನೆಕಾಯಿ ಪಲ್ಯ ಅಥವಾ ಗೊಜ್ಜು ತಯಾರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ರುಚಿಯಾದ ಅಡುಗೆಗಳಿಗಾಗಿ ಮತ್ತೆ ಭೇಟಿಯಾಗೋಣ. ಸಂತೃಪ್ತಿ ಕಿಚನ್ನ ನೋಡ್ತಾ ಇರಿ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.